ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಮೈತ್ರಿ ಸರ್ಕಾರದ ವಿರುದ್ಧ ಅಜಯ್ ಸಿಂಗ್ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಿಷ್ಠಾವಂತ ಶಾಸಕರನ್ನ ಸರ್ಕಾರದಲ್ಲಿ ಕಡೆಗಣಿಸಬೇಡಿ, ಮೊದಲೇ ಈ ಮಾತು ಹೇಳಿದ್ದೆ, ಈಗಲೂ ಕೂಡ ಅದನ್ನೇ ಹೇಳ್ತಾ ಇದ್ದೀನಿ. ಮನವಿಯನ್ನ ಪರಿಗಣಿಸೋದಾಗಿ ಹೈಕಮಾಂಡ್ ಭರವಸೆಯನ್ನ ನೀಡಿದೆ. ಇನ್ನೂ ಕಾಲಾವಕಾಶ ಇದೆ, ಸದ್ಯಕ್ಕೆ ಹೆಚ್ಚಿಗೆ ಏನು ಕೂಡ ಹೇಳೋದಿಲ್ಲ ಅಂತ ಕಲಬುರಗಿಯಲ್ಲಿ ದೇವರ್ಗಿ ಕಾಂಗ್ರೆಸ್ ಶಾಸಕ ಅಜಯ್ ಸಿಂಗ್ ಒಂದು ಹೇಳಿಕೆಯನ್ನ ಕೊಟ್ಟಿರೋದು. ಅವರ ಹೇಳಿಕೆಯಲ್ಲೇ ಗೊತ್ತಾಗ್ತಿದೆ ಅವರಿಗೆ ಎಷ್ಟು ಮಟ್ಟಿಗೆ ಅವರ ನಾಯಕರ ಮೇಲೆ ಅಸಮಾಧಾನ ಇದೆ ಅಂತ. ಮೈತ್ರಿ ಸರ್ಕಾರದ ವಿರುದ್ಧ ಅಜಯ್ ಸಿಂಗ್ ಅಸಮಾಧಾನ. ನಿಷ್ಠಾವಂತ ಶಾಸಕರನ್ನ ಸರ್ಕಾರದಲ್ಲಿ ಕಡೆಗಣಿಸಬೇಡಿ, ಮೊದಲೇ ನಾನು ಈ ಮುಂಚೆನೆ ಈ ಮಾತನ್ನ ಹೇಳಿದ್ದೆ, ಈಗಲೂ ಕೂಡ ಅದನ್ನೇ ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ. ಹಾಗೆ ಮನವಿಯನ್ನ ಪರಿಗಣಿಸೋದಾಗಿ ಹೈಕಮಾಂಡ್ ಭರವಸೆಯನ್ನ ಕೊಟ್ಟಿದೆ, ಇನ್ನು ಕೂಡ ಕಾಲಾವಕಾಶ ಇದೆ ಅಂತ ಹೇಳಿದ್ದಾರೆ. ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗೋಪಾಲ್ ಕುಲಕರ್ಣಿ. ಗೋಪಾಲ್, ಅಜಯ್ ಸಿಂಗ್ ಅವರು ಇಷ್ಟು ಮಟ್ಟಿಗೆ ಅಸಮಾಧಾನ ಆಗಿರೋದಕ್ಕೆ ಪ್ರಮುಖವಾಗಿ ಏನ್ ಕಾರಣ ಆಗ್ತಾ ಇದೆ? ಅಂಕಿತ, ಏನು ಕಲಬುರಗಿಯಲ್ಲಿ ದೇವರಿಗೆ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಅವರು ಈಗಾಗಲೇ ಏನಂತ ಹೇಳಿದ್ರೆ, ಕಾಂಗ್ರೆಸ್ ಗುಂಪಿನಲ್ಲಿ ಅಂದ್ರೆ ವಿಶೇಷವಾಗಿ ಏನಂತ ಹೇಳಿದ್ರೆ, ಈ ಮೈತ್ರಿ ಸರ್ಕಾರದಲ್ಲಿ ತಮಗೆ ಸಚಿವ ಸ್ಥಾನ ಸಿಗ್ಲಿಲ್ಲ ಅಂತ ಹೇಳಿ ಒಂದು ಬೇಸರವನ್ನು ವ್ಯಕ್ತಪಡಿಸಿಕೊಂಡೇ ಬಂದಿದ್ದಾರೆ. ಈ ಹಿಂದೆ ಕೂಡ ಎರಡು ಬಾರಿ ಅವರು ಏನಂದ್ರೆ ತಮ್ಮ ಬೇಸರವನ್ನು ಹೊರ ಹಾಕಿದ್ದಾರೆ. ಸೊ ಅದೇ ರೀತಿ ಇವತ್ತು ಏನಂದ್ರೆ, ಖುದ್ದು ಉಸ್ತುವಾರಿ ಸಚಿವಾದಂತ ಪ್ರಿಯಾಂಕ್ ಖರ್ಗೆ ಅವರ ಮುಂದೆನೆ, ಅವರ ಎದುರುಗಡೆನೆ ಏನಂದ್ರೆ ತಮ್ಮ ಅಸಮಾಧಾನವನ್ನು ಹೊರ ಹಾಕಿದ್ದಾರೆ. ನನಗೆ ಏನು ಅಂದ್ರೆ, ನನಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಷ್ಠಾವಂತ ಶಾಸಕರು ಯಾರಿದ್ದಾರೆ ಕಾಂಗ್ರೆಸ್ ಅಲ್ಲಿ, ಅಂತವ್ರನ್ನ ಕಡೆಗಣನೆ ಮಾಡಲಾಗ್ತಾ ಇದೆ ಅಂತ ಹೇಳಿ ನಾನು ಈ ಮಾತನ್ನ ಹೇಳಿದೆ. ಆ ಮಾತಿಗೆ ಇವತ್ತಿ ಕೂಡ ನಾನು ಬದ್ಧವಾಗಿದ್ದೀನಿ. ಯಾಕೆಂತ ಹೇಳಿದ್ರೆ, ಸಚಿವ ಸ್ಥಾನ ಯಾರಿಗೆ ಸಿಗ್ಬೇಕಾಗಿತ್ತು ಅಂದ್ರೆ, ನಿಷ್ಠಾವಂತ ಶಾಸಕರು ನಿಷ್ಠಾವಂತ ಕಾರ್ಯಕರ್ತರು ಯಾರಿದ್ದಾರೆ ಅವ್ರಿಗೆ ಸಿಗ್ಬೇಕಾಗಿತ್ತು ಅಂತ ಹೇಳಿ ನಾನು ಇನ್ನು ವಾದ ಮಾಡಿದ್ದೆ. ಅದೇ ವಾದಕ್ಕೆ ನಾನು ಇವತ್ತು ಕೂಡ ಬದ್ಧವಾಗಿದ್ದೀನಿ. ಸೊ ಹಾಗಾಗಿ ನಿಷ್ಠಾವಂತ ಕಾರ್ಯಕರ್ತರನ್ನ ಕಡೆಗಣೆ ಮಾಡಿದ್ರೆ ಸರಿಯಲ್ಲ ಅನ್ನೋ ಮಾತನ್ನು ಕೂಡ ಅವರು ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ತಮ್ಮ ಒಂದು ಸಚಿವ ಸ್ಥಾನದ ಬೇಡಿಕೆ ಏನಿದೆ, ಆ ಬೇಡಿಕೆಯನ್ನ ಈಡೇರಿಸಬಹುದು ಅನ್ನೋ ಮಾತನ್ನು ನಂಬಿದ್ದೀನಿ. ಸದ್ಯಕ್ಕೆ ಏನಂದ್ರೆ, ನಾನು ಕಾದು ನೋಡುವ ತಂತ್ರ ಮಾಡಿದ್ದೀನಿ. ಹಾಗಾಗಿ ಏನಂತ ಹೇಳಿದ್ರೆ, ಹೈಕಮಾಂಡ್ ಈ ಇನ್ನು ಮುಂದೆ ಯಾವ ನಿರ್ಧಾರ ತಗೋಬಹುದು ಅಂತ ಹೇಳಿ ವೇಟ್ ಮಾಡ್ತೀನಿ. ಅದ್ರ ಬಿಟ್ಟು ಹೆಚ್ಚಿಗೆ ಈ ಬಗ್ಗೆ ಏನು ಹೇಳಲ್ಲ ಅಂತ ಅಂದ್ರು. ಧನ್ಯವಾದ ಗೋಪಾಲ್ ಕುಲಕರ್ಣಿ ತಮ್ಮ ಮಾಹಿತಿ.